ಫಸ್ಟ್ ಟೈಮ್ ನಾವು ಬಂದು ನಿಮ್ಮನ್ನ ಅಪ್ರೋಚ್ ಮಾಡಿದ್ವಿ, ನಮ್ಮ ಟೀಮ್ ಸಪೋರ್ಟ್ ಬೇಕು ಆ್ಯಂಡ್ ಮುಂಚೆ ಕೂಡ ಕರ್ವಾ ಫಿಲಮ್ ಸಪೋರ್ಟ್ ಮಾಡಿದ್ದೀರಾ, ಈ ಫಿಲಮ್ ಕೂಡ ನಿಮ್ಗೆ ಸಪೋರ್ಟ್ ಬೇಕು ಅಂದಾಗ ನೀವು ಹೇಳಿದ್ರೆ ಈ ಥರ ಚೆನ್ನಾಗೆ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗೆ ಒಂದು ನಮ್ಮ ಸಪೋರ್ಟ್ ಏನಿರುತ್ತೆ ಅದನ್ನ ನಿಮ್ಮ ಫಿಲಮ್ ಒಳ್ಳೆದಾಗುತ್ತೆ ಅಂತ ಮಾಡಿ ಅಂತ ಹೇಳಿದ್ರೆ, ಆಗ ನೀವು ಏನು ಹೇಳಿದ್ರಿ ಅಂದರೆ ನಾನೇ ನಿಮ್ಮ ಟೀಮ್ದು ಒಂದು ಇಂಟರ್ವ್ಯೂ ಥರ ಮಾಡ್ತೀನಿ ಅಂತ ಹೇಳಿ. ನನಗೆ ಆಗ ಏನಿಸ್ತು ಅಂದರೆ ಎಷ್ಟೆಲ್ಲೋ ಸುಮ್ಮನೆ ಎಸ್ಕೇಪ್ ಆಗಿ ಅವ್ರು ಹೇಳ್ತಾ ಇರೋ ಅಂತ ನನ್ನ ಫೀಲಿಂಗ್ ಇತ್ತು. ಬಟ್ ಆಮೇಲೆ ಏನು ಗೊತ್ತಾಯ್ತು ಅಂದರೆ ದಟ್ ಎಷ್ಟೊಂದು ಸತಿ ಹೇಳಿದ್ಮೇಲೆ ಅದನ್ನ ಬೆಳೆಸ್ಕೊಂತಾರೆ, ಇವ್ರ ತು ಆ್ಯಕ್ಚುಲಿ ಅದು ನಡೀತಾ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಯಶ್. ಆ್ಯಕ್ಚುಲಿ ನನಗೂ ಒಂದು ಸ್ಟ್ರೇಂಜ್ ಅನುಭವ ಇದು. ಜನರಲಿ ಸಾಕಷ್ಟು ಜನ ನನ್ನ ಇಂಟರ್ವ್ಯೂ ಮಾಡ್ತಿರ್ತಾರೆ, ನನ್ನ ಕೆರಿಯರಲ್ಲಿ ನಾನು ಬೆಳೆದು ಬಂದಾಗ ಸುಮಾರು 100 ಇಂಟರ್ವ್ಯೂ, 100 ಜನ ನನ್ನ ಇಂಟರ್ವ್ಯೂ ಮಾಡ್ತಾರೆ. ರೋಹಿತ್ ಐ ಥಿಂಕ್ ನನ್ನ ಫಸ್ಟ್ ಸಿನಿಮಾದಿಂದ ನನ್ನ ಸಾಕಷ್ಟು ಇಂಟರ್ವ್ಯೂ ಮಾಡಿದ್ದಾರೆ. ನನಗೆ ಭಾಳ ಇಷ್ಟವಾದ ಪರ್ಸನಾಲಿಟಿ, ವೆರಿ ಆನೆಸ್ಟ್, ತುಂಬ ಸ್ಟ್ರೈಟ್ ಫಾರ್ವರ್ಡ್. ಸೊ ನನ್ನ ಹತ್ರ ಬಂದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕರ್ವಾ ಮಾಡಿದಾಗಲೂ ಚೈತನ್ಯ ಫ್ರೆಂಡ್ಸು ಎಲ್ಲ ಇಡೀ ಟೀಮ್ ಬಂದಾಗಲೂ ನಮ್ಮ ಕೆರೆ ಏನಾಗುತ್ತೆ ಅವ್ರು ಮಾಡಿದ್ವಿ. ಟು ಬಿ ಆನೆಸ್ಟ್ ವಿತ್ ತುಂಬ ಜನ ಕೇಳ್ತಾರೆ, ಬಟ್ ನಮಗೆ ಫೀಲ್ ಏನೋ ಸ್ಟಫ್ ಇದೆ ಅಥವಾ ಏನೋ ಒಂದು ಇದೆ ಅಂತ ನಮ್ಮ ಕೈಲಾದ್ರಿಂದ ನಾವು ಮಾತಾಡ್ತೀವಿ. ಬಿಕಾಸ್ ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ ಫ್ರಮ್ ಮೈ ಸೀನಿಯರ್ಸ್. ಸೊ ವೆನ್ ರೋಹಿತ್ ಆಸ್ಟ್ ಮಿ ಈ ಥರದ್ದು ಏನಾದರೂ ಒಂದು ಟ್ರೈಲರ್ ರಿಲೀಸ್ ಮಾಡಿ ಇದು ಮಾಡಿದ್ದ ಸೇ ವಿ ಹ್ಯಾವ್ ಬಿನ್ ಡೂಯಿಂಗ್ ಇಟ್, ಸುಮಾರು ಸಿನಿಮಾಗಳು ಮಾಡಿದ್ದೀವಿ ಈ ಥರದ್ದು ಆಗ್ತಾ ಇರುತ್ತೆ, ಬಟ್ ವಾಟ್ಸ್ ದ ಯೂಸ್, ಅದು ನಡೀಲಿ ಓಕೆ, ಬಟ್ ಅದರ್ ದೆನ್ ದಟ್ ಇಫ್ ಯು ವಾಂಟ್ ಎನಿಥಿಂಗ್ ವಿಲ್ ಡೂ, ಯು ಥಿಂಕ್ ಆಫ್ ಸಮಥಿಂಗ್ ಅಂದಾಗ ರೋಹಿತ್ ಏನು ಮಾಡ್ಬೋದು ಬೇರೆ ಏನಿರುತ್ತೆ ಈ ಥರ ಇಷ್ಟು ಮಾಡ್ಬೋದು ಸರ್ ಅಷ್ಟೇ, ಅದೇ ಈ ಥರ ಒಂದಷ್ಟು ಟ್ರೈಲರ್ ಲಾಂಚ್ ಮಾಡ್ಬೋದು, ಆಡಿಯೋ ರಿಲೀಸ್ ಮಾಡ್ಬೋದು, ಮುಹೂರ್ತ ಆಗಲ್ಲ ಇಟ್ಸ್ ಆಲ್ರೆಡಿ ಡನ್ ಅಂತ ನನಗೆ ರಶಸ್ ಕೂಡ ರೋಹಿತ್ ತೋರಿಸಿದ್ರು. ಸೊ ದೆನ್ ಐ ಥಾಟ್ ಓಕೆ ಸಿನಿಮಾ ಒಂದು ಸ್ಟಫ್ ಇದೆ, ಇಟ್ ಇಸ್ ಗುಡ್, ಐ ಸೆಡ್ ವೈ ನಾಟ್, ಇಷ್ಟು ದಿನ ನಮ್ಮ ಇಂಟರ್ವ್ಯೂ ಮಾಡಿದ್ರೆ ನಾನು ನಿಮ್ಮ ಇಂಟರ್ವ್ಯೂ ಮಾಡ್ತೀನಿ. ಈಗ ನೀವೇ ಹೀರೋ ಆಗಿರೋದ್ರಿಂದ ನೀವೇ ಆಕ್ಟ್ ಮಾಡ್ತಿರೋದ್ರಿಂದ ಸರಿ ಒಂದ್ಸಲ ಕೇಳೋಣ, ನನಗೆ ಒಂದು ಇಂಟ್ರೆಸ್ಟಿಂಗ್ ಅನಿಸ್ತು, ಬಟ್ ಐ ಡಿಂಟ್ ಎಕ್ಸ್ಪೆಕ್ಟ್ ಎಂಟೈರ್ ಫಸ್ಟ್. ಸೊ ಐ ಥಾಟ್ ನಾ ಇಬ್ರು ಒಂದು ವಿಡಿಯೋ ಮಾಡಿ, ಬಟ್ ದೆನ್ ವೆನ್ ಯು ಸೇಡ್ ಇಲ್ಲ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಐ ಕುಡಂಟ್ ಸೇ ನೋ, ಬಿಕಾಸ್ ಜೆನ್ಯುಯಿನ್ಲಿ ಐ ವಾಂಟೆಡ್ ಟು ಬಿ ಪಾರ್ಟ್ ಆಫ್ ದಿಸ್. ಸಿ ಫ್ರೆಂಡ್ ಕೆ ಜಿ ಬಕಾಸರ ಬಗ್ಗೆ ಮಾತಾಡಿ, ಕೆ ಜಿ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಬಕಾಸರ ನೋಡಿದಾಗ. ಅಂದರೆ ಫಸ್ಟ್ ಆಫ್ ಆಲ್ ರವಿ ಸರ್ ಅವರಿಗೆ ನನ್ನ ಕ್ವೆಶ್ಚನ್ ಓಕೆ, ಇದೊಂದು ಕಾನ್ವರ್ಸೇಷನ್ ಫಾರ್ಮ್ಯಾಟ್ ಅದೇ ನನಗೆ ನಾನು ಕೇಳಬೇಕಾದ ಪ್ರಶ್ನೆಗಳು ಕೇಳಿದ್ರೆ ಹೆಂಗೆ ಶುರು ಆಯಿತು ಬಕಾಸುರ ಜನರಲ್ಲಿ ಬಕಾಸುರ ಅಂದರೆ ಒಳ್ಳೆ ವ್ಯಕ್ತಿ, ಸೊ ಒಳ್ಳೆ ವ್ಯಕ್ತಿ ದುಡ್ಡಿಂದ ಹೋದ್ರೆ ಹೇಗೆ ರಾಕ್ಷಸ ಆಗ್ತೇನೆ ಬೇಸಿಕ್ಲಿ. ಈಗ ನಾನು ಕೂಡ ಒಂದು ಇಂಟರ್ವ್ಯೂ ನೋಡಬೇಕು, ಇದನ್ನ ನಾವು ಎಲ್ಲರೂ ಸಮಾಜದಲ್ಲಿ ನೋಡ್ತಾ ಇದ್ದೀವಿ, ದುಡ್ಡಿರೋರ್ನ ಹೇಗೆ ಟ್ರೀಟ್ ಮಾಡ್ತಾರೆ, ದುಡ್ಡು ಇಲ್ದಿರೋರ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ. ಸೊ ಅಲ್ಲಿಂದ ಒಂದು ಐಡಿಯಾ ಶುರು ಆಯ್ತು. ಬಟ್ ರವಿ ಸರ್ದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ರವಿ ಸರ್ ಕೇಳಿ ಜನರಲ್ಲಿ ರೋಸು ಗಿಟಾರ್ ನೋಡೋ ಅಭ್ಯಾಸ, ಸಿಗಾರ್ ಕೊಟ್ಬಿಟ್ಟು ಫುಲ್ ಬೀಪ್ 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 ಅಂತ, ವಾಟ್ ಇಸ್ ಇಟ್, ಏನಕ್ಕೆ ರವಿ ಸರ್ ಬೇಕು ಅನಿಸ್ತು? ಬೇಸಿಕ್ಲಿ ನಾನು ಆಸ್ ಅ ಫ್ಯಾನ್ ಆಫ್ ರವಿ ಸರ್, ನಾವು ಫಸ್ಟ್ ಫಿಲಮ್ ನೋಡಿದ್ದೆ ರವಿ ಸರ್ದು ರಣಬೀರ ಥಿಯೇಟರ್ ನೋಡಿದ್ದು, ಅಂಥವ್ರ ಜೊತೆ ಆ್ಯಕ್ಟ್ ಮಾಡೋದು ನಮ್ಮ ಪುಣ್ಯ. ಸೆಕೆಂಡ್ಲಿ ರವಿ ಸರ್ ಎಲ್ಲೊಂದು ಕಡೆ ಬರೀ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅನ್ನೋದನ್ನ ಲಿಮಿಟೆಡ್ ಆಗಿ ಫ್ಯಾನ್ಸ್ಗೆಲ್ಲ ಒಂಥರ ನಮಗೂ ಕೂಡ ಬೇಜಾರಾಗ್ತಿತ್ತು. ಸೊ ಕ್ರೇಜಿ ಸ್ಟಾರ್ ಅನ್ನೋ ಒಂದು ಪದಕ್ಕೆ ಯಾಕೆ ಒಂದು ಕ್ಯಾರೆಕ್ಟರೈಸೇಷನ್ ಕ್ರೇಜಿ ಮಾಡಬಾರ್ದು ಅಂತ ಈ ಒಂದು ಚಿತ್ರದಲ್ಲಿ ಆ ಒಂದು ಪಾತ್ರಕ್ಕೆ ಪ್ರತಿ ಒಂದು ಲೈನಲ್ಲೂ ಕೂಡ ಅವರು ಎಫ್ ಅನ್ನೋ ಪದನ ಉಪಯೋಗಿಸ್ತಾರೆ. ಎಫ್ ಅಂದರೆ ಬೀಪೇ ಆಗಬೇಕು ಅಂತ ಇಲ್ಲ, ಎಫ್ ಅಂದರೆ ಅದು ಫನ್ ಆಗಿರ್ಬೋದು, ಎಫ್ ಅಂದರೆ ಫ್ಯಾಮಿಲಿ ಆಗಿರ್ಬೋದು, ಈ ಥರ ಎಫ್ಗಳನ್ನ ಯೂಸ್ ಮಾಡಿದರೆ ಸೊ ಅದು ಪ್ರೇಕ್ಷಕರಿಗೆ ಖುಷಿ ಕೊಟ್ಟರುವಂಥ ವಿಷಯ. ಐ ಲೈಕ್ ಎಂ ಅಂದ್ರೆ ಮಲ್ಲೀಸ್ ಕಾಸ್ಟ್ ಬರ್ಲಿ ಚಿತ್ರದಲ್ಲೂ ಕೂಡ ದುಡ್ಡಿಗೋಸ್ಕರ ಏನ್ ಬೇಕು ಮಾಡುವಂತ ಒಂದು ಪಾತ್ರ.